ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಆನ್ಲೈನ್ನಲ್ಲಿ ದುಷ್ಕರ್ಮಿಗಳು ಮತ್ತೊಂದು ಮಹಾಸಂಚನ ರೂಪಗೊಳಿಸಿದ್ದು ವಾಟ್ಸಪ್ ಪಿಂಕ್ ಎಂಬ ಹೆಸರಿನಲ್ಲಿ ದಾಂಗುಡಿ ಇಡುತ್ತಿದ್ದಾರೆ ವಾಟ್ಸಪ್ ಚಾಟ್ ಮೂಲಕ ಲಿಂಕ್ ಒಂದನ್ನು ಶೇರ್ ಮಾಡಿರುವ ಹ್ಯಾಕರ್ಸ್ ಅದನ್ನು ಕ್ಲಿಕ್ ಮಾಡಿರುವ ಬಳಕೆದಾರರ ಡಿವೈಸ್ಗಳಿಗೆ ಲಗ್ಗೆ ಇಡುತ್ತಿದ್ದಾರೆ ಹೌದು ವಾಟ್ಸಪ್ ಪಿಂಕ್ ಎಂಬ ಹೆಸರಿನಲ್ಲಿ ಲಿಂಕ್ ಒಂದನ್ನು ಕ್ರಿಯೇಟ್ ಮಾಡಿರುವ ಹ್ಯಾಕರ್ಗಳು ಹಸಿರು ಬಣ್ಣದಲ್ಲಿರುವ ವಾಟ್ಸಪ್ ಪಿಂಕ್ ಬಣ್ಣಕ್ಕೆ ಬದಲಾಗುತ್ತದೆ ಎಂದು ಬರೆದುಕೊಂಡಿದ್ದಾರೆ ಮಾತ್ರವಲ್ಲದೆ ವಾಟ್ಸಪ್ ಸಂಪೂರ್ಣವಾಗಿ ಹೊಸತನದ ಹೊಸತನದಲ್ಲಿರುತ್ತದೆ ಎಂಬ ಆಮಿಷ ಈಗಾಗಲೇ ಹಲವಾರು ಬಳಕೆದಾರರ ವಾಟ್ಸಪ್ಪನ್ನು ಲಿಂಕ್ ತಲುಪಿದ್ದು ಬಹುತೇಕರು ಇದರ ಮರುಮರ್ಯದೇ ಫಾರ್ವರ್ಡ್ ಮಾಡಿದ್ದಾರೆ ಲಿಂಕ್ ಕ್ಲಿಕ್ ಮಾಡಿರುವ ಪರಿಣಾಮ ಕೆಲವರ ಸ್ಮಾರ್ಟ್ಫೋನ್ಗಳಿಗೆ ಆ್ಯಂಡ್ರಾಯ್ಡ್ ಪ್ಯಾಕೇಜ್ ಫೈಲ್ಗಳು ಕೂಡ ಇನ್ಸ್ಟಾಲ್ ಆಗಿವೆ ಸೈಬರ್ ಪರಿಣಿತರ ಪ್ರಕಾರ ನಿರ್ದಿಷ್ಟ ಡಿವೈಸ್ ಅಥವಾ ಸ್ಮಾರ್ಟ್ಫೋನ್ಗಳ ತಮ್ಮ ವಶಕ್ಕೆ ಪಡೆದುಕೊಳ್ಳಲು ಹಾಗೆ ಡೇಟಾಗಳನ್ನು ಅಪಹರಿಸಲು ಈ ತೆರನಾದ ಲಿಂಕನ್ನು ಅರಿಬಿಡಲಾಗಿದೆ ಎಂದು ತಿಳಿಸಿದ್ದಾರೆ ಈ ಲಿಂಕ್ ಬಳಕೆದಾರರ ವಾಟ್ಸಪ್ ಅಕೌಂಟನ್ನು ಲಾಕ್ ಮಾಡುವುದು ಮಾತ್ರವಲ್ಲದೆ ಕೆಲವೊಮ್ಮೆ ಸಂಪೂರ್ಣ ಮೊಬೈಲನ್ನು ನಿಷ್ಕ್ರಿಯಗೊಳಿಸುತ್ತದೆ ಈ ಕುರಿತು ಟ್ವಿಟರ್ನಲ್ಲಿ ಬರೆದುಕೊಂಡಿರುವ ಸೈಬರ್ ಸೆಕ್ಯೂರಿಟಿ ಪರಿಣಿತರ ರಾಜಶೇಖರ್ ರಜಾರಿಯ ವಾಟ್ಸಾಪ್ ಪಿಂಕ್ ಕುರಿತು ಎಚ್ಚರಿಕೆಯಿಂದ ಎಚ್ಚರಿಕೆಯಿಂದಿರಿ ವೈರಸ್ ಒಂದು ಆ್ಯಪ್ ಡೌನ್ಲೋಡ್ ಲಿಂಕ್ ಜೊತೆಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಹರಿದಾಡುತ್ತಿದೆ ವಾಟ್ಸಪ್ ಪಿಂಕ್ ಎಂಬ ಹೆಸರಿನಲ್ಲಿರುವ ಯಾವುದೇ ಲಿಂಕನ್ನು ನೀವು ಕ್ಲಿಕ್ ಮಾಡಬೇಡಿ ಇದು ನಿಮ್ಮ ಸ್ಮಾರ್ಟ್ಫೋನ್ ಪರಿಶೀಲಿಸಲು ಹ್ಯಾಕರ್ಗಳಿಗೆ ಅನುವು ಮಾಡಿಕೊಡುತ್ತದೆ ಎಂದು ತಿಳಿಸಿದ್ದಾರೆ ಗಮನಿಸಬೇಕಾದ ಅಂಶವೇನೆಂದರೆ ಈವರೆಗೂ ಫೇಸ್ಬುಕ್ ಒಡೆತನದ ವಾಟ್ಸಪ್ ಸಂಸ್ಥೆ ತಮ್ಮ ಪಿಂಕ್ ವರ್ಷನ್ ಅಪ್ಡೇಟ್ ಕುರಿತು ಮಾಹಿತಿ ನೀಡಿಲ್ಲ ಹೀಗಾಗಿ ಯಾವುದೇ ಅನುಮಾನಗಳಿಲ್ಲದೆ ಇದೊಂದು ಹ್ಯಾಕರ್ಗಳ ಎಂದು ತಿಳಿದುಬಹುದಾಗಿದೆ ಈ ಸಮಯದಲ್ಲಿ ಎಲ್ಲ ಪ್ರತಿಯೊಬ್ಬ ಬಳಕೆದಾರರು ಗಮನಿಸಬೇಕಾದ ಸರಳ ಸೂತ್ರವೇನೆಂದರೆ ಯಾವುದೇ ಅನಧಿಕೃತ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ ಆಗೊಮ್ಮೆ ಬಣ್ಣ ಬದಲಾಗುವುದು ಸೇರಿದಂತೆ ಹೊಸ ಹೊಸ ಫೀಚರ್ಗಳು ಬಂದ ಕ್ಷಣ ವಾಟ್ಸಪ್ ಸಂಸ್ಥೆಯ ಪ್ರತಿಯೊಬ್ಬರಿಗೂ ತಿಳಿಯುವಂತೆ ಮಾಹಿತಿ ನೀಡುತ್ತದೆ ಯಾವುದೇ ಲಿಂಕನ್ನು ಕ್ಲಿಕ್ ಮಾಡುವ ಮುನ್ನ ವಾಟ್ಸಪ್ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ಗಳನ್ನು ಪರಿಶೀಲಿಸಿ ನೀವೇನಾದರೂ ಈಗಾಗಲೇ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ದರೆ ಈ ಅನು ಈ ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ ಕೂಡಲೇ ವಾಟ್ಸಪ್ ಅನ್ಇನ್ಸ್ಟಾಲ್ ಮಾಡಿ ಹೊಸದಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ವಾಟ್ಸಪ್ ವೆಬ್ ಡಿವೈಸ್ಗಳನ್ನು ಅನ್ಲಿಂಕ್ ಮಾಡಿ ಗೂಗಲ್ ಬ್ರೌಸರ್ ನೀವು ಬಳಸುತ್ತಿರುವ ಬ್ರೌಸರ್ಗಳ ಹಿಸ್ಟ್ರಿ ಕ್ಲಿಯರ್ ಕ್ಲಿಯರ್ ಮಾಡಿ ಡಿವೈಸ್ನಲ್ಲಿರುವ ಎಲ್ಲ ಅಪ್ಲಿಕೇಶನ್ಗಳನ್ನು ಪರಿಶೀಲಿಸಿ ಹಾಗೂ ಯಾವೆಲ್ಲ ಪರ್ಮಿಷನ್ ನೀಡಿದ್ದೀರಿ ಎಂಬುದನ್ನು ಗಮನಿಸಿ ಅನಗತ್ಯ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡಿ ಫ್ರೆಂಡ್ಸ್ ಒಟ್ಟಾರೆಯಾಗಿ ವಾಟ್ಸಪ್ ಪಿಂಕ್ ಎಂಬ ಹೆಸರಿನಲ್ಲಿ ದಾಳಿ ಇಟ್ಟ ಅನ್ನು ನಿಯಂತ್ರಿಸಬೇಕಾದರೆ ನೀವು ಸುರಕ್ಷಿತವಾಗಿರಬೇಕಾಗುತ್ತಿದೆ ಅನಗತ್ಯ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ ಫ್ರೆಂಡ್ಸ್ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ಧನ್ಯವಾದಗಳು